ಹಾಯ್, ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಏನ್ ಇವತ್ತು ಇಲ್ಲಿದ್ದೀರಾ ಅನ್ಕೊಂಡಿದೀರಾ? ಏನ್ ಹಿಂದೆಗಡೆ ಲ್ಯಾಪ್ಟಾಪ್ ಬೇರೆ ಕಾಣಿಸ್ತಾ ಇದೆ ಅಂತ? ಯಾವಾಗ್ಲೂ ಎಲ್ಲ ಬೈಕಿಂಗ್ ಸ್ಟೋರ್ಸು, ಇಲ್ಲಾಂದ್ರೆ ರೈಡಿಂಗ್ ಕೇರ್ ಆಕ್ಸರೀಸ್, ಇಲ್ಲಾಂದ್ರೆ ಹೆಲ್ಮೆಟ್ ಶೋರೂಮ್ ಹತ್ರ ಇರ್ತಿದ್ದು. ಸೊ ಇವತ್ತೇನು ಲ್ಯಾಪ್ಟಾಪ್ ಶೋರೂಮ್ ಹತ್ರ ಇದ್ದೀವಿ ಅಂದ್ರೆ, ಲ್ಯಾಪ್ಟಾಪ್ ಈಗ ಯಾರೇ ಆಗ್ಲಿ, ಮೋಟರ್ ಲಾಗರ್ಸ್ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಗೇಮಿಂಗ್ ಆಗ್ಲಿ, ಮತ್ತೆ ಬೇರೆ ಬೇರೆ ಪರ್ಪಸ್, ಪ್ರೊಫೆಷನಲ್ ಪರ್ಪಸ್ಗೆ ಲ್ಯಾಪ್ಟಾಪ್ ತುಂಬಾ ಯೂಸ್ ಆಗುತ್ತೆ. ಆದ್ರಿಂದ ನಾ ಇವತ್ತು ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಇದ್ದೀನಿ, ಮಲ್ಲೇಶ್ವರಂ 18 ಕ್ರಾಸ್ ಅಲ್ಲಿ ಇರುವಂತ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಇದ್ದೀನಿ. ಇಲ್ಲೇ ಸ್ಯಾಂಕಿ ಟ್ಯಾಂಕ್ ಗೇಟ್ ಹತ್ರ ಇರೋದು, ಮತ್ತೆ PUC ಬೋರ್ಡ್ ಅಂತ ಇದೆ, ಮತ್ತೆ CT ಸೆಲ್ಲು ಇಲ್ಲೇ ಇರೋದು. ಸೊ ಓಕೆ, ಈಗ ಒಳಗಡೆ ಹೋಗೋಣ ಬನ್ನಿ. ಲ್ಯಾಪ್ಟಾಪ್ ಮತ್ತೆ ಏನೇನು ಪ್ರೈಸ್ ಇದೆ, ಮತ್ತೆ ಏನೇನು ಮೊದಲನೇದಾಗಿ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ನ್ಯೂ ಲ್ಯಾಪ್ಟಾಪು ಸಿಗುತ್ತೆ, ರೀಫರ್ಬಿಶ್ಡ್ ಲ್ಯಾಪ್ಟಾಪು ಸಿಗುತ್ತೆ. ನಮ್ಮ ಮೊದಲನೇದಾಗಿ ನೋಡ್ತಾ ಇರೋದು ಅಂದ್ರೆ ನ್ಯೂ ಲ್ಯಾಪ್ಟಾಪ್ಸ್. ಇಲ್ಲೆಲ್ಲ ಕಾಣಿಸ್ತಾ ಇರೋದೆಲ್ಲ ನ್ಯೂ ಲ್ಯಾಪ್ಟಾಪ್ಸ್ ನೋಡ್ಬೋದು. ಇದೆಲ್ಲ ನ್ಯೂ ಲ್ಯಾಪ್ಟಾಪ್ಸ್ ಇದೆಯಲ್ಲ. ಇದು ಆಮೇಲೆ ಇಲ್ಲಿ ಎಲ್ಲ ತರ ಬೇರೆ ಮಾಡೆಲ್ಸ್ ಇದೆ. ಲೆನೋವಾ ಇದೆ, ಡೆಲ್ ಇದೆ, HP ಇದೆ. ಆಮೇಲೆ ಮತ್ತೆ ಪ್ರೈಸು ಅಷ್ಟೇ, ಬೇರೆ ಬೇರೆ ಪ್ರೈಸಲ್ಲೂ ಇದೆ. ಆಮೇಲೆ ಇಲ್ಲಿ ನೀವು ಲ್ಯಾಪ್ಟಾಪ್ಸು ಬರೀ ಸೇಲ್ಸ್ ಒಂದೇ ಅಲ್ಲ, ಸರ್ವಿಸು ಇದೆ ಲ್ಯಾಪ್ಟಾಪ್ ಸ್ಟೋರಲ್ಲಿ. ಸೊ ಈಗ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಬಂದು ನ್ಯೂ ಮಾಡೆಲ್ಸು, ಅಂದರೆ ನ್ಯೂ ಲ್ಯಾಪ್ಟಾಪ್ಸ್ಗಳು, ಅಂದರೆ ರೀಫರ್ಬಿಶ್ಡ್ ಅಲ್ಲ. ಸೊ ಆ ಕಡೆ ನೋಡಿದ್ದು ನೀವು ನ್ಯೂ ಲ್ಯಾಪ್ಟಾಪ್ಸು, ಈ ಕಡೆ ಬಂದು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸು, ಅಂದರೆ ಸೆಕೆಂಡ್ಸ್ ಅಲ್ಲ, ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸು. ಏನು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಗೆ ಡಿಫ್ರೆನ್ಸ್ ಇದೆ, ಮತ್ತು ಹೊಸ ಲ್ಯಾಪ್ಟಾಪು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಗೆ ಡಿಫ್ರೆನ್ಸ್ ಇದೆ ಅಂದರೆ, ಈಗ ನೀವು ಸೆಕೆಂಡ್ಸ್ ಲ್ಯಾಪ್ಟಾಪ್ ಯಾವ ಥರ ತೊಗೋತೀರಾ? ಸೆಕೆಂಡ್ಸ್ ಲ್ಯಾಪ್ಟಾಪ್ ಅಂದರೆ ಏನು ಇದರಲ್ಲಿದೆಯೋ, ಮತ್ತು ಏನು ಕಂಡೀಷನ್ ಇದೆಯೋ ಆ ಥರ ಲ್ಯಾಪ್ಟಾಪ್ನೇ ನೀವು ತೊಗೋಬೇಕಾಗುತ್ತೆ. ಬಟ್ ಈ ಥರ ಸ್ಟೋರ್ಸಲ್ಲಿ ನೀವು ಬಂದು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ತೊಗೊಂತು ಅಂದರೆ, ಈಗ ಇವರು ಪ್ರತಿಯೊಂದು, ಈಗ ನೋಡಿ, ಈಗ ಹಿಂಗೆ ನೋಡೋಕೆ ಹೆಂಗೆ ಕಾಣಿಸ್ತಾ ಇದೆ ಇದು ನಿಮಗೆ? ಫುಲ್ಲು ನೀವು ಹೊಸ್ದಾಗಿ ಕಾಣಿಸ್ತಾ ಇದೆ, ಏನು ನಿಮ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೆಕೆಂಡ್ಸ್ ಅಂತ ನಿಮ್ಗೆ ಅನ್ಸೋದಿಲ್ಲ, ಬಟ್ ರೀಫರ್ಬಿಶ್ಡ್. ಏನು ರೀಫರ್ಬಿಶ್ಡ್ ಡಿಫ್ರೆನ್ಸು ಅಂದರೆ, ಇವರಲ್ಲಿ ಇಲ್ಲಿ ಇವಾಗ ಯಾರಾದರೂ ಅಂದರೆ ಇವರು ಬೇರೆ ಕಂಟ್ರಿಯಿಂದ ತರಿಸಿರ್ತಾರೆ, ಬೇರೆ ಕಂಟ್ರಿಗಳಲ್ಲಿ ಯೂಸ್ ಮಾಡಿರೋವಂಥದ್ದನ್ನೇ ನೀವು ತರಿಸಿರ್ತಾರೆ. ಬಟ್ ತರಿಸಿದ್ದಾರೆ ಅಂದರೆ ಇವರು ಹಂಗೆ ಸುಮ್ಮನೆ ತಂದು ಇಲ್ಲೇ ತಂದು ಸೇಲ್ ಮಾಡಲ್ಲ. ಇವರು ಪ್ರತಿಯೊಂದು ಒಂದು ಬಟನ್ಸಿಂದ ಹಿಡ್ಬೋದು, ಇಲ್ಲ ಬೋರ್ಡಿಂದ ಹಿಡ್ಬೋದು, ಮತ್ತು ಪ್ರತಿಯೊಂದು ರ್ಯಾಮಿಂದ ಹಿಡ್ಬೋದು, ರ್ಯಾಮಲ್ಲಿ ಏನಾದರೂ ಬೇರೆ ಹಾರ್ಡ್ ಡಿಸ್ಕು ಏನೇ ಥರ ಇದ್ರೂ ಎಲ್ಲಾನು ರೀಫರ್ಬಿಶ್ಡ್ ಮಾಡಿ ಹೊಸದಾಗೆ ನಿಮಗೆ ಹೊಸ ಲ್ಯಾಪ್ಟಾಪ್ ಥರನೇ ಕೊಡ್ತಾರೆ. ಸೊ ಬನ್ನಿ ನೋಡಿ. ಫಸ್ಟಾಗಿ ಹೇಳಬೇಕು ಅಂದರೆ, ನಿಮಗೆ ಸ್ಟಾರ್ಟಿಂಗ್ ಪ್ರೈಸು 7,990 ಸ್ಟಾರ್ಟ್ ಆಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಅಪ್ ಟು 45,000 ತನಕ ಲ್ಯಾಪ್ಟಾಪ್ಗಳಿದೆ. ಸೊ ನಿಮಗೆ ಗೊತ್ತಿರೋಂಗೆ, ನೀವು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ ಅಂದರೆ ನೀವು ಅಮೆಝಾನು, ಫ್ಲಿಪ್ಕಾರ್ಟು, ಮತ್ತು ಆನ್ಲೈನು ಶಾಪಿಂಗ್ಲ ಏನು ಇರ್ತದೋ ಅಂಥದ್ದೆಲ್ಲ ನೋಡಿರ್ತೀರಾ. ಬಟ್ ನಿಮಗೆ ಅಲ್ಲಿ ಏನು ಪ್ರೈಸ್ ಸಿಗುತ್ತೆ ಅಂತ ನೀವು ಏನು ಕೊಡ್ತೀರಾ? ಓ, ಅಮೆಝಾನು ಫ್ಲಿಪ್ಕಾರ್ಟಲ್ಲೇ ಜಾಸ್ತಿ ಕಡಿಮೆಗೆ ಸಿಗುತ್ತೆ ಅಂತ, ಅದು ಆ ಮಾತು ಸುಳ್ಳು ಅಂತ ನಾನು ಇವತ್ತು ತೋರಿಸ್ತೀನಿ. ಯಾಕೆ ಅಂದರೆ ಬನ್ನಿ ಇಲ್ಲಿ ಈ ಲ್ಯಾಪ್ಟಾಪ್ ನೋಡಿ, ಡೆಲ್ ಆಟಿಟ್ಯೂಡ್ 5480 ಇಂಟರ್ಕೋರ್ 15th ಜನ್ರೇಷನ್ ಲ್ಯಾಪ್ಟಾಪು. ಇಲ್ಲೆಷ್ಟು ಇದೆ ಪ್ರೈಸು? 19,990 ಇದೆ. ಸೇಮೇ ನಾನು ಮಾಡಲ್ನ ನಿಮ್ಮ ಅಮೆಝಾನಲ್ಲೇ ನಾನು ತೋರಿಸ್ತೀನಿ, ಬನ್ನಿ ನೋಡಿ. ಸೇಮ್ ಮಾಡಲ್ಲೇ ಈಸ್ ಇಟ್ ಇಂಟರ್ ಕೋರ್ 6th generation 14-inch, ಮತ್ತು ಸೇಮ್ ಎಲ್ಲ. ಎಷ್ಟಿದೆ ಹೇಳಿ? 28,000 ಇದೆ. ನೀವೇ ನೋಡ್ಬೋದು 28,000 ಇದೆ. ನಾವಿಲ್ಲೇನು, ನೀವೇ ನೋಡ್ಬೋದು ಇಲ್ಲಿ ಪ್ರೈಸು ಏನಿದೆ ಅಂತ. ನಾವಿಲ್ಲೇನು ಬೇರೆ ಥರ ಗಿಮಿಕ್ ಏನು ಮಾಡ್ತಾ ಇಲ್ಲ, ಮತ್ತು ಇವರು ಸ್ಟೋರ್ ಅವರು ಯಾವುದೇ ಥರ ಗಿಮಿಕ್ ಇಲ್ಲ, ಇರೋದನ್ನ ಡೈರೆಕ್ಟಾಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ 28,939 ಇದೆ, ಆಲ್ಮೋಸ್ಟ್ ಡಿಫ್ರೆನ್ಸ್ ಬಂತು, 10,000 ಡಿಫ್ರೆನ್ಸು. ನೀವೇನು ಅನ್ಕೋತೀರಾ ಅಮೆಝಾನು ಫ್ಲಿಪ್ಕಾರ್ಟಲ್ಲೇ ಕಡಿಮೆ ಅಂತ ಅನ್ಕೋತೀರಾ? ಸೊ ಅದರಿಂದ ನಿಮಗೆ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ. ಇಲ್ಲಿ ಬಂದರೆ ಲ್ಯಾಪ್ಟಾಪ್ ಸ್ಟೋರಲ್ಲಿ ಆಲ್ಮೋಸ್ಟ್ 10,000 ಸೇವ್ ಅಂದರೆ ನಿಮ್ಗೆ ಎಷ್ಟಾಗ್ಬೋದು ಹೇಳಿ? ನೀವೇ ಊಹಿಸ್ಕೊಳ್ಳಿ, ಹೇಳ್ತೀನಿ. 10,000 ಅಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂದರೆ, ಈ ಸ್ಟೋರಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ. ಮತ್ತು ಇಲ್ಲಿ ಬೇರೆ ಬೇರೆ ಥರ ಮಾಡೆಲ್ಸ್ ಎಲ್ಲ ಥರ ಇದೆ. ನಾನು ಎಲ್ಲ ಮಾಡಲು ತೋರ್ಸೋಕ್ಕಾಗಲ್ಲ, ಜಸ್ಟ್ ಒಂದನ್ನು ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಲ್ಯಾಪ್ಟಾಪಲ್ಲಿ. ಮತ್ತು ಇಲ್ಲೊಂದು ಡಿಫ್ರೆಂಟ್ ಮಾಡಲ್ ಇರೋದು ನೋಡ್ಬೋದು. ಈ ಲ್ಯಾಪ್ಟಾಪ್ ಬಂದು ಲೆನೋವಾ ಥಿಂಕ್ ಪ್ಯಾಡ್ ಅಂತ,
ಇದು ನಿಮ್ಗೆ 360 ಡಿಗ್ರಿ ನೀವು ರೊಟೇಟ್ ಮಾಡ್ಬೋದು, ಮತ್ತೆ ಇದನ್ನ ನೀವು ಟ್ಯಾಬ್ ತರ ಯೂಸ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಏನಾದ್ರು ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಯಾರಾದ್ರೂ ಎಡಿಟಿಂಗ್ ಅಂದ್ರೆ ಗ್ರಾಫಿಕ್ ಡಿಸೈನಿಂಗ್ ಮಾಡೋರು, ಮತ್ತೆ ಬೇರೆ ಬೇರೆ ತರ ತುಂಬಾ, ಮತ್ತೆ ಲೈಟ್ ವೈಟ್ ಇದೆ ನಿಮ್ಗೆ ಕ್ಯಾರಿ ಮಾಡೋದಕ್ಕಾಗ್ಲಿ. ಆಮೇಲೆ ಇದರಲ್ಲಿ ನಿಮ್ಗೆ ನೋಡ್ಬೋದು ಪೆನ್ ಆಪ್ಷನ್ ಇದೆ ನೋಡಿ, ಇದು ಈ ತರ ಇದೆ. ಸೇಮ್ ಒಂಥರ ಮೊಬೈಲ್ ನೋಟ್ ಪ್ಯಾಡ್ ಯೂಸ್ ಮಾಡ್ತಿರೋ ಆ ತರ ಇದೆ. ಆಮೇಲೆ ಇಲ್ಲಿ ನೀವು ಸೇಮ್ ಪೆನ್ ಆಪ್ಷನ್ ಏನಿದೆ ಅಂದ್ರೆ ಮತ್ತೆ ಸ್ಕ್ರೀನ್ ಎಲ್ಲ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಆಕ್ಚುಲಿ ಇದ್ರ ಪ್ರೈಸ್ ನೀವು ಏನು ಅಂತ ಹೇಳ್ಬಿಟ್ರೆ ಸಾಕಾಗಿ ಹೋಗ್ತೀರಾ. ಒರಿಜಿನಲ್ ಪ್ರೈಸ್ ಬಂದು 1.4 1.5 ಏನೋ ಇದೆ. ಇದು ಆಕ್ಚುಲಿ ಹೊಸ ಮಾಡೆಲ್ ಹೇಳ್ತಾ ಇರೋದು, ಅಂದ್ರೆ ಸಾರಿ ಹೊಸ ಪ್ರೈಸ್ ಹೇಳ್ತಾ ಇರೋದು ಈ ಲ್ಯಾಪ್ಟಾಪ್ ಲೆನೋವ ಥಿಂಕ್ ಪ್ಯಾಡ್ದು. ಬಟ್ ಇವ್ರು ಯಾವ ಪ್ರೈಸ್ ಕೊಡ್ತಾ ಇದ್ದಾರೆ ಅಂದ್ರೆ 28,000 ಕೊಡ್ತಾ ಇದ್ದಾರೆ. ಸಾಕಾಗೋಗ್ಬಿಟ್ರ ನೀವು. ಸೊ ಇಲ್ಲಿರೋ ನೀವು ಯಾವ್ದೇ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ತಗೊಂಡ್ರೆ 3 ಮಂತ್ಸ್ ವಾರಂಟಿ ಸಿಗುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲೇ 8 ಬ್ರಾಂಚಸ್ ಇದೆ ಲ್ಯಾಪ್ಟಾಪ್ ಸ್ಟೋರ್ ಮತ್ತೆ ಸೇಲ್ ಸರ್ವಿಸ್ ಅಂತ. ನಿಮ್ಮ ಏರಿಯಾದಲ್ಲಿ ಹತ್ರ ಇರುವಂತ ಲ್ಯಾಪ್ಟಾಪ್ ಸ್ಟೋರ್ಗೆ ಹೋಗ್ಬೋದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾವ್ದೇ ಸ್ಟೋರ್ ನಿಯರ್ ಇದೆ, ಮತ್ತೆ ಯಾವ್ದು ಟೋಟಲ್ ಸ್ಟೋರ್ಸ್ 8 ಸ್ಟೋರ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಎಲ್ಲೆಲ್ಲಿದೆ ಅಂತ. ನೀವು ಬೇಕಾದ್ರೆ ನಿಮ್ಮ ಮನೆ ಅಕ್ಕಪಕ್ಕ ಇಲ್ಲ ನಿಮ್ಮ ಮನೆ ಹತ್ರ ಇದ್ರೆ ನೀವು ಆ ಸ್ಟೋರ್ಗೂ ವಿಸಿಟ್ ಮಾಡ್ಬೋದು. ಬಟ್ ನಾವು ಇವಾಗ ಇರೋ ಬಂದು ಮಲ್ಲೇಶ್ವರ ಮೀಟಿಂಗ್ ಕ್ರಾಸು, ಆದ್ರಿಂದ ಬೆಂಗಳೂರಲ್ಲಿ ಟೋಟಲ್ ಆಗಿ 8 ಬ್ರಾಂಚಸ್ ಇದೆ ಲ್ಯಾಪ್ಟಾಪ್ ಸ್ಟೋರ್ಸ್ ಅಲ್ಲಿ. ಒಂದ್ಸಲ ವಿಸಿಟ್ ಮಾಡಿ. ಮತ್ತೆ ಈ ಲ್ಯಾಪ್ಟಾಪ್ಸ್ ಅಲ್ಲಿ ನಿಮ್ಗೆ ಗೇಮಿಂಗು ಎಡಿಟಿಂಗು ಮತ್ತೆ ಪ್ರೊಫೆಷನಲ್ ಆಗಿ ಯೂಸ್ ಮಾಡುವಂತ ಲ್ಯಾಪ್ಟಾಪ್ಸ್ ಎಲ್ಲಾ ತರ ಇದೆ ಬಂದು. ಇವೇನು ಬರೀ ಇಂಥದಕ್ಕೆ ಅಂತ ಏನಿಲ್ಲ, ಎಲ್ಲಾ ತರ ಬೇರೆ ಡಿಫ್ರೆಂಟ್ ಮಾಡೆಲ್ಗಳಿದೆ, ಡಿಫ್ರೆಂಟ್ ಲ್ಯಾಪ್ಟಾಪ್ಸ್ ಇದೆ. ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಪ್ರೈಸು ಮತ್ತೆ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಿ ಬೇರೆ ಆನ್ಲೈನ್ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ತಿರಲ್ಲ, ಅಲ್ಲಿಗೂ ಇಲ್ಲಿಗೂ ನಿಜವಾಗ್ಲೂ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೇರೆ ಬೇರೆ ತರ ಲ್ಯಾಪ್ಟಾಪ್ ಸ್ಟೋರು, ಮತ್ತೆ ಇವಾಗ ಎಚ್ ಪಿ, ಡೆಲ್ಲು ಮತ್ತೆ ಲೆನೋವೊ ಕಡೆಯಿಂದ ಒಂದು ಸರ್ಟಿಫೈಡು ಮತ್ತೆ ಸರ್ಟಿಫೈಡ್ಸ್ ಸ್ಪೇರ್ಸ್ ಸಿಗುವಂತ ಒಂದು ಸರ್ವಿಸ್ ಸೆಂಟರ್ ಇದು. ಮತ್ತೆ ನೋಡಿದ್ರಲ್ಲ ಇಲ್ಲಿ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಲ್ಯಾಪ್ಟಾಪ್ ಸ್ಟೋರಲ್ಲಿ ಏನೇನು ಸಿಗುತ್ತೆ ಮತ್ತೆ ಏನೇನು ಮಾಡೆಲ್ಸ್ ಇದೆ ಅಂತ ಎಲ್ಲ ನೀವು ನೋಡಿದ್ದೀರಾ. ಮತ್ತೆ ಪ್ರೈಸ್ ಡಿಫ್ರೆನ್ಸ್ ನೋಡಿದ್ದೀರಾ ಬೇರೆ ಕಂಪ್ನಿಗೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಆಗಲಿ ನೋಡಿದ್ದೀರಾ ಇಲ್ಲಿ ಯಾವ ಥರ ಪ್ರೈಸ್ ಸಿಗುತ್ತೆ ಅಂತ. ಲ್ಯಾಪ್ಟಾಪ್ ಸ್ಟೋರ್ಗೆ ವಿಸಿಟ್ ಮಾಡಿ, ಮತ್ತೆ ನೀವು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಡಿಫ್ರೆನ್ಸ್ ಏನೇನಿದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತಾ ಇದ್ದೀನಿ, ಮತ್ತೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.